ನಮಸ್ಕಾರ, ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಇದೀಗ ವಾರ್ತೆಗಳ ವಿವರ. ತುಮಕೂರು ತಾಲೂಕಿನ 41 ಗ್ರಾಮ ಪಂಚಾಯತಿಯ 315 ಕ್ಷೇತ್ರಗಳಿಗೆ ಮೊದಲ ಹಂತದ ಚುನಾವಣೆ ನಡೆಯಲಿದೆ. ತುಮಕೂರು ತಾಲೂಕಿನ 41 ಗ್ರಾಮ ಪಂಚಾಯತಿಯ 315 ಕ್ಷೇತ್ರಗಳಿಗೆ ಮೊದಲ ಹಂತದ ಚುನಾವಣೆ ಮಂಗಳವಾರದಂದು ನಡೆಯಲಿದೆ. 746 ಸದಸ್ಯ ಸ್ಥಾನಗಳ ಪೈಕಿ 13 ಸ್ಥಾನಗಳಲ್ಲಿ ಒಬ್ಬರೇ ಅಭ್ಯರ್ಥಿ ಕಣದಲ್ಲಿ ಉಳಿದಿದ್ದರಿಂದ ಅವಿರೋಧ ಆಯ್ಕೆಯಾಗಿದೆ. 733 ಸ್ಥಾನಗಳಿಗೆ 1044 ಮಹಿಳೆಯರು ಸೇರಿದಂತೆ 2185 ಅಭ್ಯರ್ಥಿಗಳು ಅಂತಿಮ ಕಣದಲ್ಲಿದ್ದಾರೆ. ತಾಲೂಕಿನಲ್ಲಿ 315 ಮತ ಕೇಂದ್ರಗಳನ್ನ ಸ್ಥಾಪನೆ ಮಾಡಲಾಗಿದೆ. ಬೆಳಿಗ್ಗೆ 8 ಸಂಜೆ 5 ಮತದಾನ ನಡೆಯಲಿದೆ. ಇದೇ ತಿಂಗಳ 30 ತುಮಕೂರಿನ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ ಮತ ಎಣಿಕೆ ನಡೆಯಲಿದೆ. ಚಿಕ್ಕಬಳ್ಳಾಪುರದ ಮಾನಸ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರ ರೆಡ್ಕ್ರಾಸ್ ಸಂಸ್ಥೆ ವತಿಯಿಂದ ನಗರದ ಮಾನಸ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿತ್ತು. ಮಾನಸ ಆಸ್ಪತ್ರೆಯ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿದರು. ನಂತರ ಮಾನಸ ಆಸ್ಪತ್ರೆಯ ಹಿರಿಯ ವೈದ್ಯ ಮನುಕುಮಾರ್ ಅವರು ಮಾತನಾಡಿ, ರಕ್ತದಾನ ಮಾಡುವುದರಿಂದ ಸಂಕಷ್ಟದಲ್ಲಿರುವವರಿಗೆ ಹೊಸ ಜೀವನ ಕಲ್ಪಿಸಿದಂತಾಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ಆರೋಗ್ಯವಂತ ವ್ಯಕ್ತಿ ರಕ್ತದಾನ ಮಾಡಲು ಮುಂದೆ ಬರಬೇಕು. ಒಂದು ಯೂನಿಟ್ ರಕ್ತದಿಂದ ಸಂಕಷ್ಟದಲ್ಲಿರುವ 3 ಜನರಿಗೆ ಸಹಾಯವಾಗುತ್ತದೆ ಎಂದು ತಿಳಿಸಿದರು. ರಕ್ತದಾನದಿಂದ ಆರೋಗ್ಯಕ್ಕೆ ತೊಂದರೆಯಾಗುತ್ತದೆ ಎಂಬ ತಪ್ಪು ಕಲ್ಪನೆ ಜನರಲ್ಲಿದೆ, ಅದನ್ನು ಹೋಗಲಾಡಿಸಬೇಕು. ರಕ್ತದಾನದಿಂದ ಆರೋಗ್ಯ ವೃದ್ಧಿಸುತ್ತದೆ. ದೇಹದಲ್ಲಿರುವ ಕೊಬ್ಬಿನಂಶ, ಬ್ಯಾಕ್ಟೀರಿಯಾ ಸೇರಿದಂತೆ ಹಲವು ಅಂಶಗಳು ಹೊರಹಾಕುವುದರಿಂದ ದೇಹಕ್ಕೆ ಹೊಸ ಚೈತನ್ಯ ಬರಲಿದೆ ಎಂದರು. ತುರ್ತು ಸಂದರ್ಭಗಳಲ್ಲಿ ರಕ್ತ ಸಿಗದೆ ರೋಗಿಗಳು, ಗಾಯಾಳುಗಳು ತೊಂದರೆಗೆ ಒಳಗಾಗುವುದನ್ನ ತಪ್ಪಿಸುವ ನಿಟ್ಟಿನಲ್ಲಿ 3 ಆರೋಗ್ಯವಂತ ವ್ಯಕ್ತಿಗಳು ತಪ್ಪದೆ ರಕ್ತದಾನ ಮಾಡುವುದು ರೂಢಿಸಿಕೊಳ್ಳಬೇಕು. ಮೂಢನಂಬಿಕೆಯನ್ನು ಬದಿಗೊತ್ತಿ ರಕ್ತದಾನ ಮಾಡುವ ಮೂಲಕ ಪ್ರಾಣದಾತರಾಗಬೇಕು ಎಂದು ಹೇಳಿದರು. ರಕ್ತದಾನ ಎಲ್ಲ ದಾನಗಳಲ್ಲಿಯೇ ಶ್ರೇಷ್ಠವಾದದು. ರಕ್ತದಾನದಿಂದ ಸಂಕಷ್ಟದಲ್ಲಿರುವವರಿಗೆ ಹೊಸ ಜೀವನ ಕಲ್ಪಿಸಿದಂತಾಗುತ್ತದೆ. ಜೊತೆಗೆ ರಕ್ತದಾನ ಮನುಷ್ಯರಿಗೆ ಸಹಾಯ ಮಾಡುವುದು ಮಾತ್ರವಲ್ಲ, ರಕ್ತ ಸಂಬಂಧದ ಸಹಜೀವಿಗಳಿಗೆ ಮಮತೆ, ಪ್ರೀತಿ, ಕರುಣೆ ಉಕ್ಕಿಸಿ ಸಮಾಜದಲ್ಲಿ ಸೌಹಾರ್ದ ಪಸರಿಸುವಂತೆ ಮಾಡುತ್ತದೆ ಎಂದು ಅಭಿಪ್ರಾಯಪಟ್ಟರು. ದಯವಿಟ್ಟು ತಿಳ್ಕೊಳ್ಳಿ, ಇದು ದುಡ್ಡಿಗೆ ಸಿಗುವಂತ ವಸ್ತು ಅಲ್ಲ. ನಿಮ್ಮ ದೇಹಕ್ಕೆ ಇವಾಗ ಸೇರ್ತಿರೋ ರಕ್ತ ಯಾರಾದ್ರೂ ದಾನ ಕೊಟ್ರೇನೆ ನಿಮಗ್ ಸಿಗೋದು. ಹಾಗಾಗಿ ಪೇಡ್ ಫಾರ್ವರ್ಡ್ ಅಂತಾರೆ. ನಮಗೆ ಯಾರೋ ದಾನ ಕೊಟ್ಟಾಗ ನಾವು ದಾನ ಕೊಟ್ರೆ ಅದು ಇನ್ಯಾರಿಗೂ ಆಗುತ್ತೆ. ಹಾಗಾಗಿ ರಕ್ತ ನೀವು ಬ್ಲಡ್ ಬ್ಯಾಂಕ್ ಹೋದಾಗ ಕನಿಷ್ಠ ಒಂದೋ ಎರಡೋ ಯಾವ ಗ್ರೂಪ್ ಆದ್ರೂ ಕೊಡುವಾಗಿಲ್ಲ, ಅವ್ರನ್ನ ಹೋಗಿ ರಕ್ತ ಕೊಡೋ ತರ ನೀವು ಕರ್ಕೊಂಡು ಹೋಗ್ಲೇಬೇಕಾಗತ್ತೆ. ಇದೊಂದು ನಾನು ನಿಮ್ಮೆಲ್ಲರನ್ನು ಕಳಕಳಿಯಿಂದ ಪ್ರಾರ್ಥಿಸ್ಕೋತೀನಿ. ಆಮೇಲೆ ಈ ಕರೋನಾ ಇದೆ ಅಂತ ಹೆದರೋದೇನು ಬೇಕಾಗಿಲ್ಲ. ಕರೋನಾ ಇನ್ಸಿಡೆನ್ಸಸ್ ಕಮ್ಮಿ ಆಗಿದೆ. ಎಲ್ಲಾ ಸುರಕ್ಷಿತ ಮಾರ್ಗಗಳನ್ನ ತೆಗೆದುಕೊಂಡು ಸೋಷಿಯಲ್ ಡಿಸ್ಟೆನ್ಸಿಂಗ್ ನ ಫಾಲೋ ಮಾಡಿ ಬ್ಲಡ್ ಅನ್ನ ತೆಗೆದುಕೊಳ್ಳಕ್ಕಾಗತ್ತೆ. ಸೊ ದಯವಿಟ್ಟು ನಿಮ್ ಮನಸ್ಸಿದ್ರೆ ದಯವಿಟ್ಟು ಬಂದು ರಕ್ತನ ಕೊಡಿ ಅಂತ ನಾನು ನಿಮ್ಮಲ್ಲಿ ಬೇಡ್ಕೋತಿದ್ದೀನಿ. ತಮ್ಮ ಹೆಸರು ಸರ್? ನಾನು ಡಾಕ್ಟರ್ ಮಧುಕರ್, ಮಾನಸ ಆಸ್ಪತ್ರೆ, ಚಿಕ್ಕಬಳ್ಳಾಪುರ. ಕೋವಿಡ್ ನಂತರ ಈ ಸಂಕಷ್ಟ ಕಾಲದಲ್ಲಿ ರಕ್ತದ ಕೊರತೆ ಹೆಚ್ಚುತ್ತಿದೆ. ಇದನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಪ್ರಜಾವಂತ ಯುವ ಜನತೆಗೆ ಅಂಜಿಕೆ ಪಡೆದೆ ರಕ್ತದಾನಕ್ಕೆ ಮುಂದಾಗಬೇಕು. ಸಂಘ ಸಂಸ್ಥೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನ ಶಿಬಿರಗಳನ್ನ ಆಯೋಜಿಸಿ ರಕ್ತದ ಕೊರತೆ ನೀಗುವ ನಿಟ್ಟಿನಲ್ಲಿ ರೆಡ್ ಕ್ರಾಸ್ ರಕ್ತ ನಿಧಿಯೊಂದಿಗೆ ಸಹಕಾರ ನೀಡಬೇಕು ಎಂದರು. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಸಂಸದ ಜಿಎಸ್ ಬಸವರಾಜ್ ಆಪ್ತ ಸಹಾಯಕ ಹರೀಶ್ ಕೆ ಪಾಲಸಂದ್ರ ಗ್ರಾಮ ಪಂಚಾಯತಿಗೆ ಮರು ಆಯ್ಕೆ ಬಯಸಿ ಸ್ಪರ್ಧೆಗೆ ಇಳಿದಿದ್ದಾರೆ. ಸಂಸದ ಜಿಎಸ್ ಬಸವರಾಜ್ರವರಿಗೆ ಆಪ್ತ ಸಹಾಯಕನಾದ ಹರೀಶ್ರವರು ಗ್ರಾಮ ಪಂಚಾಯತಿಗೆ ಸ್ಪರ್ಧಿಸಿ ಮರು ಆಯ್ಕೆ ಬಯಸಿದ್ದಾರೆ. ತುಮಕೂರು ಹೊರವಲಯದ ಕೆ ಪಾಲಸಂದ್ರ ಗ್ರಾಮ ಪಂಚಾಯತಿಗೆ ಸಿ ಹರೀಶ್ರವರು ಈ ಹಿಂದೆ ಸಹ ಸ್ಪರ್ಧಿಸಿ ಇಡೀ ಪಂಚಾಯತಿಯಲ್ಲೇ ಹೆಚ್ಚಿನ ಮತ ಪಡೆದು ಜಯಶೀಲರಾಗಿದ್ದರು. ಈಗ ಮತ್ತೊಮ್ಮೆ ಸ್ಪರ್ಧಿಸಿರುವ ಹರೀಶ್ ಅವರು, ಈ ಬಾರಿ ನೀವು ಹೆಚ್ಚಿನ ಮತ ನೀಡಿ ಗೆಲ್ಲಿಸಬೇಕೆಂದು ತಮ್ಮ ಬೆಂಬಲಿಗರೊಂದಿಗೆ ಮನೆ ಮನೆಗೆ ತೆರಳಿ ಕರಪತ್ರ ನೀಡಿ ಮತಯಾಚಿಸಿದರು. ತಾವು ಸದಸ್ಯರಾಗಿದ್ದಾಗ ಸುಮಾರು 5 ಕೋಟಿ ರೂಪಾಯಿನಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದು, ಈ ಬಾರಿ ಇನ್ನು ಹೆಚ್ಚಿನ ಅಭಿವೃದ್ಧಿ ಕಾರ್ಯ ಮಾಡುವ ವಿಶ್ವಾಸವನ್ನ ಹರೀಶ್ರವರು ವ್ಯಕ್ತಪಡಿಸಿದ್ದಾರೆ. ಸಾಮಾನ್ಯ ಸ್ಥಾನಕ್ಕೆ ಸ್ಪರ್ಧಿಸಿರುವ ನನಗೆ ಟೇಬಲ್ ಗುರುತಿಗೆ ಮತ ನೀಡುವ ಮೂಲಕ ಗೆಲ್ಲಿಸಬೇಕೆಂದು ಹರೀಶ್ ಮನವಿ ಮಾಡಿದ್ದಾರೆ. ಪಳ್ಯ ಮತ್ತೆ ಕೆ ಪಾಸನದ ಮತ ಬಾಂಧವದಲ್ಲಿ ಒಂದು ವಿನಂತಿ, ಈ ಸಲ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನನ್ನನ್ನು ಜಯಶೀಲನಾಗಿ ಮಾಡಿ ಜನಗಳ ಸೇವೆಯನ್ನು ಮಾಡಲು ಅವಕಾಶ ಮಾಡಿಕೊಡಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡಿ ಹೋದ ಸಲ ಸುಮಾರು ಕೆಲಸಗಳನ್ನು ಹಿಂದೆ ಸದಸ್ಯನಾಗಿ ಸುಮಾರು ಜನಪದ ಕಾರ್ಯಗಳನ್ನು ಕೈಗೊಂಡಿದ್ದೀನಿ. ಮುಂದೆ ನೆಕ್ಸ್ಟು ಬರುವಂಥ ದಿನಗಳಲ್ಲಿ
ಪಾಸನದ ಮತ್ತು ಪಾಸನದ ಪಾಳ್ಯಕ್ಕೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು ಅಂತ ನಿಟ್ಟಿನಲ್ಲಿ ನಾನು ಹೊರಟಿದ್ದೀನಿ. ದಯವಿಟ್ಟು ನಿಮ್ಮಗಳ ಆಶೀರ್ವಾದ ಮಾಡಿ ನನ್ನಗಳನ್ನು ಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕೆಂದು ತಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಹೋದ್ಸಲ ಒಂದು ಐಮಾಸ್ ಲೈಟು, ಪಾಸನದಿಂದ ಒಂದು ಹುಡುಕಿಯ ರೋಡು, 2.25 ಕೋಟಿ ರಸ್ತೆ ಎಂ ಪಿ ಓ ಗ್ರ್ಯಾಂಟಲ್ಲಿ, ಮತ್ತು ಹೊಸ ಬಡಾವಣೆಯಲ್ಲಿ ಒಂದು 50 ಲಕ್ಷ ರೂಪಾಯಿ ಕಾಂಕ್ರೀಟ್ ರಸ್ತೆ ಇಷ್ಟನ್ನ, ಮತ್ತು ಪಾಸನದ ಪಾಳ್ಯದಲ್ಲಿ ಕಾಂಕ್ರೀಟ್ ರಸ್ತೆ, ಮತ್ತು ಪಾಸನದಲ್ಲೂ ಕಾಂಕ್ರೀಟ್ ರಸ್ತೆ ಮಾಡಿ ಸುಮಾರು ಒಂದು 5 ಕೋಟಿಯಷ್ಟು ಕೆಲಸನ ಮಾಡಿದ್ದೀನಿ. ನೆಕ್ಸ್ಟ್ ಬರೋ ದಿನಗಳಲ್ಲಿ ಒಂದು 10 ಕೋಟಿಯಷ್ಟು ಕೆಲಸ ನಾನು ಮಾಡಲು ಮುಂದಾಗ್ತೀನಿ ಅಂತ ಹೇಳ್ಬಿಟ್ಟು ಜನಗಳಲ್ಲಿ ಕೈ ಮುಗಿದು ಕೇಳ್ತೀನಿ. ಚಿಕ್ಕಬಳ್ಳಾಪುರದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಹಿಂಪಡೆಯುವಂತೆ ಆಗ್ರಹಿಸಿ ಬಹುಜನ ಸಮಾಜ ಪಕ್ಷದ ಕಾರ್ಯಕರ್ತರು ತಾಲೂಕು ಕಚೇರಿ ಮುಂದೆ ಪ್ರತಿಭಟಿಸಿದರು. ಗೋಹತ್ಯೆ ನಿಷೇಧ ಕಾಯ್ದೆ 2020 ಹಿಂಪಡೆಯುವಂತೆ ಆಗ್ರಹಿಸಿ ಬಹುಜನ ಸಮಾಜ ಪಕ್ಷದ ಕಾರ್ಯಕರ್ತರು ನಗರದಲ್ಲಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಬಿಎಸ್ಪಿ ರಾಜ್ಯ ಘಟಕದ ಕಾರ್ಯದರ್ಶಿ ಎಂ ಮುನಿಕೃಷ್ಣಯ್ಯರ್ ಅವರು, ರಾಜ್ಯದಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳು ಕಾಡುತ್ತಿದ್ದರೂ ಅವುಗಳ ಪರಿಹಾರಕ್ಕೆ ಗಮನ ಕೊಡದ ರಾಜ್ಯ ಸರ್ಕಾರ ಈ ಕಾಯ್ದೆಯ ಮೂಲಕ ಜನರ ಆಹಾರದ ಹಕ್ಕು ಕಿತ್ತುಕೊಳ್ಳಲು ಮುಂದಾಗಿದೆ ಎಂದು ಆರೋಪಿಸಿದರು. ಅತಿವೃಷ್ಟಿಯಿಂದ ಮನೆ ಬೆಳೆಗಳನ್ನ ಕಳೆದುಕೊಂಡು ಸಂತ್ರಸ್ತರಾದವರಿಗೆ ಪರಿಹಾರ ಕಲ್ಪಿಸುವ ಕೆಲಸವಾಗಿಲ್ಲ. ಬಗರ್ ಹುಕುಂ ಸಾಗುವಳಿ ಅರ್ಜಿಗಳ ವಿಲೇವಾರಿಯಾಗುತ್ತಿಲ್ಲ. ಪರಿಶಿಷ್ಟ ಜಾತಿ ವರ್ಗದ ವಿದ್ಯಾರ್ಥಿ ವೇತನ ತಡೆ ಹಿಡಿಯಲಾಗಿದೆ. ಇಂಧನಗಳ ಬೆಲೆ ಏರಿಕೆಯಿಂದಾಗಿ ನಿತ್ಯ ಬಳಕೆ ವಸ್ತುಗಳ ಬೆಲೆ ಗಗನಮುಖಿಯಾಗುತ್ತಿದೆ. ನಿರುದ್ಯೋಗ ಇವು ಯಾವುವು ಸರ್ಕಾರಕ್ಕೆ ಗಂಭೀರ ಸಮಸ್ಯೆಗಳು ಎನಿಸದಿರುವುದು ದುರಂತ ಎಂದು ಬೇಸರವನ್ನ ವ್ಯಕ್ತಪಡಿಸಿದರು. ವೇದ ಪುರಾಣಗಳಲ್ಲಿ ಕೂಡ ಗೋಮಾಂಸ ಭಕ್ಷಣೆಯ ಉಲ್ಲೇಖಗಳಿವೆ. ಸ್ವಾಮಿ ವಿವೇಕಾನಂದರು ಸಹ ಗೋಮಾಂಸ ಸೇವನೆ ಬಗ್ಗೆ ಮಾತನಾಡಿದ್ದಾರೆ. ಆದರೆ ಇವತ್ತು ಬಿಜೆಪಿ ಮತ್ತು ಆರ್ಎಸ್ಎಸ್ ಧರ್ಮಗಳ ಹೆಸರಿನಲ್ಲಿ ಜನರನ್ನ ವಿಭಜಿಸಿ ಮತ ಪಡೆಯುವ ಹುನ್ನಾರದ ಭಾಗವಾಗಿ ಈ ಕಾಯ್ದೆ ಜಾರಿಗೆ ತರಲಾಗುತ್ತಿದೆ ಎಂದು ಆರೋಪಿಸಿದರು. ಪ್ರಪಂಚದಲ್ಲಿ ದನದ ಮಾಂಸ ರಫಿನಲ್ಲಿ ಭಾರತ ಇವತ್ತು 2ನೇ ಸ್ಥಾನದಲ್ಲಿದೆ. ಬಿಜೆಪಿ ಮುಖಂಡರ ಒಡೆತನದ ಕಂಪನಿಗಳೇ ಹೆಚ್ಚಿನ ಪ್ರಮಾಣದಲ್ಲಿ ಮಾಂಸ ರಫ್ತು ಮಾಡುತ್ತಿವೆ. ವಾರ್ಷಿಕ 100,000 ಕೋಟಿ ವಹಿವಾಟು ನಡೆಯುತ್ತಿದೆ. ಒಂದೊಮ್ಮೆ ಈ ಕಾಯ್ದೆ ಜಾರಿಗೆ ಬಂದರೆ ಗೋರಕ್ಷಕರ ಹೆಸರಿನಲ್ಲಿ ಅಲ್ಪಸಂಖ್ಯಾತರು ಶೋಷಿತ ಸಮುದಾಯಗಳ ಮೇಲೆ ಹಲ್ಲೆ ನಡೆಸುವ ಘಟನೆಗಳು ಹೆಚ್ಚಳವಾಗುವ ಅಪಾಯವಿದೆ. ಆದ್ದರಿಂದ ಸರ್ಕಾರ ಈ ಕೂಡಲೇ ಈ ಕಾಯ್ದೆಯನ್ನ ಹಿಂಪಡೆಯಬೇಕೆಂದು ಆಗ್ರಹಿಸಿದರು. ಇವತ್ತೇನು ಪ್ರತಿಭಟನೆ ಮಾಡಿರುವ ಒಂದು ಉದ್ದೇಶ ಏನಂದ್ರೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಸೇರಿ ತಮ್ಮ ಇಷ್ಟಾನುಸಾರವಾಗಿ ಕಾಯ್ದೆಗಳನ್ನು ತರ್ತಿದ್ದಾರೆ. ದಯಮಾಡಿ ನಾವು ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಒಂದು ಮನವಿ ಮಾಡೋದೇನೆಂದ್ರೆ, ಈ ಗೋಹತ್ಯೆ ಹಿಂಪಡೆಯುವ ಒಂದು ಕಾಯ್ದೆ ಬಗ್ಗೆ ನಾವು ಪ್ರತಿಭಟನೆ ಮಾಡಿರೋದು. ದಯಮಾಡಿ ಈ ಗೋಹತ್ಯೆ ಏನಾದರೂ ನೀವು ರದ್ದು ಮಾಡಿಲ್ಲ ಅಂದರೆ ಬರುವ ದಿನಮಾನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ನಾವು ನಡೆಸ್ತೀವಿ. ನೆಕ್ಸ್ಟ್ ಎಚ್ಚರಿಕೆಯನ್ನು ಸಹ ನಾವು ನೀಡ್ತಾ ಇದೀವಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ. ಇದನ್ನೇ ನಂಬಿಕೊಂಡು ಏನು ಗೋಮಾಂಸವನ್ನೇ ನಂಬಿಕೊಂಡು ಅನೇಕ ಕುಟುಂಬಗಳು ಇದನ್ನು ಆಧಾರಿತವಾಗಿದೆ. ಒಬ್ಬ ಮುಸ್ಲ್ಮಾನ್ ಒಬ್ಬನೇ ಇದನ್ನ ಸೇವನೆ ಮಾಡಲ್ಲ, ಒಬ್ಬ ಕ್ರಿಶ್ಚಿಯನ್ ಒಬ್ಬನೇ ಇದನ್ನ ಸೇವನೆ ಮಾಡಲ್ಲ, ಅನೇಕ ಜನ ಹಿಂದೂಗಳನ್ನ ಇದನ್ನ ಸೇವನೆ ಮಾಡ್ತಾ ಇದ್ದಾರೆ. ನಾವು ಪುರಾಣಗಳಲ್ಲಿ ವೇದಗಳಲ್ಲಿ ನೋಡುವಾಗ ರಾಮನ ಲಕ್ಷ್ಮಣ ಸಹ ಸೇವನೆ ಮಾಡಿದ್ದಾರೆ ಅಂತ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಿದ್ದಾರೆ. ದಯಮಾಡಿ ಇದು ಆಹಾರ ಪದ್ಧತಿ ಆಗಿರುವಂತಹ ಸಂವಿಧಾನ ಬದ್ಧವಾಗಿ ಎಲ್ಲರಿಗೂ ಹಕ್ಕಿದೆ. ಈ ಭಾರತ ದೇಶದಲ್ಲಿ ಒಬ್ಬರಿಗೆ ಸೀಮಿತವಾಗಿರುವಂತಹ ದೇಶ ಅಲ್ಲ, ಇದು ಅನೇಕ ಜನಾಂಗಗಳಿಗೆ ಸೀಮಿತವಾಗಿರುವಂತಹ ದೇಶ ಆಗಿದೆ. ದಯಮಾಡಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ತಮ್ಮ ನಿಲುವುಗಳನ್ನು ಬದಲಾವಣೆ ಮಾಡ್ಕೋಬೇಕು. ಬಿಎಸ್ಪಿ ರಾಜ್ಯ ಘಟಕದ ಕಾರ್ಯದರ್ಶಿ ಪಿವಿ ನಾಗಪ್ಪ, ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದ ಕಾಂತರಾಜು, ಜಿಲ್ಲಾ ಸಂಯೋಜಕ ಸೋಮಶೇಖರ್, ಪದಾಧಿಕಾರಿಗಳಾದ ಶಿವಾನಂದ್, ನಜೀಂತಾ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ತುಮಕೂರು ತಾಲೂಕಿನ ಊರಕೆರೆ ಗ್ರಾಮ ಪಂಚಾಯತಿಯ ಅಧಿಕಾರ ಸೂತ್ರ ಹಿಡಿಯಲು ಬಿಜೆಪಿ ಜೆಡಿಎಸ್ ಎರಡೂ ಪಕ್ಷಗಳು ತೀವ್ರ ಪೈಪೋಟಿ ನಡೆಸುತ್ತಿದೆ. ತುಮಕೂರು ತಾಲೂಕಿನ ಊರುಕೆರೆ ಗ್ರಾಮ ಪಂಚಾಯತಿ ಅಧಿಕಾರದ ಸೂತ್ರ ಹಿಡಿಯಲು ಬಿಜೆಪಿ ಮತ್ತು ಜೆಡಿಎಸ್ ಎರಡು ಪಕ್ಷಗಳು ಬೆಂಬಲಿತರು ಹರಸಾಹಸ ನಡೆಸುತ್ತಿದ್ದಾರೆ. ಕಳೆದ ಅವಧಿಯಲ್ಲಿ ಬಿಜೆಪಿ ಅಧಿಕಾರ ಸೂತ್ರ ಹಿಡಿದಿತ್ತಾದರೂ ಈ ಬಾರಿ ಶತಾಯಗತಾಯಿ ಅಧಿಕಾರ ಹಿಡಿಯುವುದು ಶತಸಿದ್ಧವೆಂದು ಜೆಡಿಎಸ್ ಮುಖಂಡರು ಹೇಳಿದ್ದಾರೆ. ಮಂಗಳವಾರದಂದು ನಡೆಯುತ್ತಿರುವ ಪಂಚಾಯತಿ ಚುನಾವಣೆಯಲ್ಲಿ ತಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆಯಾಗುವ ಜೊತೆಗೆ ಅಧಿಕಾರ ಹಿಡಿಯುವುದು ಗ್ಯಾರಂಟಿ ಎಂದು ಎಪಿಎಂಸಿ ಮಾಜಿ ಅಧ್ಯಕ್ಷ ಉಮೇಶ್ ಹೇಳಿದ್ದಾರೆ. ಊರುಕೆರೆ ಮೂರನೇ ವಾರ್ಡ್ನಿಂದ ಸ್ಪರ್ಧಿಸಿರುವ ಸಾಮಾನ್ಯ ವರ್ಗ ಮಹಿಳೆ ಟಿ ಮಮತಾ, ಪರಿಶಿಷ್ಟ ಪಂಗಡದ ರಂಗಮ್ಮ ತಾಯಿ, ಪರಿಶಿಷ್ಟ ಜಾತಿ ಮಹಿಳೆ ಬಿ ಲಲಿತಾ, ಈ ಮೂರು ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಎಂದು ತಿಳಿಸಿದರು. ಈ ಗ್ರಾಮ ಪಂಚಾಯತಿ ಚುನಾವಣೆ 2020 ಗ್ರಾಮ ಪಂಚಾಯತಿ ಚುನಾವಣೆ ಗ್ರಾಮಗಳ ಅಭಿವೃದ್ಧಿಗೋಸ್ಕರ ನಡೀತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳು ಏನಿದ್ದಾರೆ ಮೂರು ಜನ, ಆ ಅಭ್ಯರ್ಥಿಗಳು ಈ ಗ್ರಾಮದ ಅಭಿವೃದ್ಧಿಗೆ ಪಣತೊಟ್ಟು ನಿಂತವರೇ.
ನೈರ್ಮಲೀಕರಣ ಇರ್ಬೋದು, ಚರಂಡಿ ಇರ್ಬೋದು, ಲೈಟ್ ಇರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಇದೆಲ್ಲವೂ ಕೂಡ ವ್ಯವಸ್ಥಿತವಾಗಿ ನಮ್ಮ ಗ್ರಾಮಕ್ಕೆ ಮಾಡೋದಕ್ಕೆ ನಾವು ಭದ್ರಾಗಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮೆಲ್ಲರ ಒಂದು ಬಹುಮತವನ್ನು ನಮ್ಮ 3 ಜನ ಅಭ್ಯರ್ಥಿ ಜೆ ಡಿ ಎಸ್ ಅಭ್ಯರ್ಥಿಗಳಿಗೆ ನಾವು ಮಾಡ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದೀವಿ. ಎಷ್ಟೋ ಇದೆ ಅಲ್ಲಿ, ಎಷ್ಟೋ ನಿಮ್ಮಿದ್ದಲ್ಲಿ 23 ಜನ ಸದಸ್ಯರು. ಊರುಕೆರೆ ಗ್ರಾಮ ಪಂಚಾಯತಿಗೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆಯಾಗಲಿದ್ದು, ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಡಿರುವ ಅಭಿವೃದ್ಧಿ ಕಾರ್ಯಗಳಿಂದಾಗಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಿಗೆ ವರದಾನವಾಗಲಿದೆ. ಊರುಕೆರೆ 3ನೇ ವಾರ್ಡ್ನಲ್ಲಿ ಹೆಚ್ಚಿನ ಅಭಿವೃದ್ಧಿ ಕಾರ್ಯವಾಗಿದ್ದು, ಈ ವಾರ್ಡಿನ ಜನರು ಸಾಮಾನ್ಯ ಕ್ಷೇತ್ರದಿಂದ ಅನಿತಾ ನಾಗೇಶ್, ಪರಿಶಿಷ್ಟ ಜಾತಿಯಿಂದ ಪಲ್ಲವಿ ಆನಂದ್, ಪರಿಶಿಷ್ಟ ಪಂಗಡದಿಂದ ಶಿವಕುಮಾರ್ ಸ್ಪರ್ಧಿಸಿದ್ದು ಇವರಿಗೆ ಮತ ನೀಡಿ ಗೆಲ್ಲಿಸಲಿದ್ದಾರೆ ಎಂದು ಊರುಕೆರೆ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ನಂಜುಂಡಪ್ಪ ಹೇಳಿದ್ದಾರೆ. ಈ ಬಾರಿಯೂ ಬಿಜೆಪಿ ಪಂಚಾಯತಿ ಅಧಿಕಾರ ಹಿಡಿಯುವುದರಲ್ಲಿ ಯಾವುದೇ ಅನುಮಾನವಿಲ್ಲವೆಂದರು. ಅಭ್ಯರ್ಥಿ ಪಲ್ಲವಿ ಆನಂದ್ ರವರು ಮನೆ ಮನೆಗೆ ತೆರಳಿ ಮತಯಾಚಿಸಿದರು. ಪಂಚಾಯತಿ ಸದಸ್ಯರುಗಳನ್ನ ಈ ಊರ್ಕೆರೆ ನಮ್ಮ ಪಂಚಾಯತಿ ಒಳಗೆ ನಮ್ಮದೇ ಟೀಮಲ್ಲಿ ಗೆಲ್ಲಿಸ್ಕೊಟ್ಟಿದ್ರು. ಒಂದು ಒಳ್ಳೆ ಪಂಚಾಯತಿಯನ್ನು ಮಾಡಿ ಪಂಚಾಯತಿಯಿಂದ ಸಾಕಷ್ಟು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಪ್ರತಿಯೊಂದು ಮನೆಗೂ ಕೂಡ ಪೈಪ್ ಲೈನ್ ಮಾಡಿಸಿ, ಹೊಸ ಲೇಔಟ್ಗಳಾಗಿರೋ ಮನೆಗಳಿಗೂ ಕೂಡ ಪೈಪ್ ಲೈನ್ ಮಾಡಿಸಿ ಎಲ್ಲ ಮನೆಗೂ ನೀರು ಮತ್ತು ಪ್ರತಿಯೊಂದು ಮನೆಗೂ ಪ್ರತಿಯೊಂದು ಕಂಬಕ್ಕೂ ಕೂಡ ಲೈಟ್ಗಳನ್ನ ಕಟ್ಟಿಸಿದ್ದೋ ಹಿಂದೆ. ಈ ಸರಿ ಸುಮಾರು ಇನ್ನೊಂದು ಸ್ವಲ್ಪ ಉಳಿದಿರೋಂಥವು ಸಿ ಸಿ ರೋಡು, ಬಾಕ್ಸ್ ಚರಂಡಿಗಳು ಮಾತ್ರ ಅವಶ್ಯಕತೆ ಇದೆ ನಮ್ಮ ಪಂಚಾಯತಿಗೆ. ಈ ಸರಿ ಚುನಾವಣೆಯಲ್ಲೂ ಅದೇ ಥರ ಎಲ್ಲ ಜನನೂ ಗೆಲ್ಲಿಸ್ಕೊಡಿ, ನಾವು ಮುಂದೆ ಈ ಥರ ಉಳಿದಿರೋಂಥ ಕೆಲಸಗಳು ಮಾಡೋಣ ಅಂತ ಕೇಳ್ಕೊಂಡಿದ್ದೀನಿ. ಅದಕ್ಕೆ ಜನ ಎಲ್ಲ ಒಪ್ಕೊಂಡಿದ್ದಾರೆ. ಈ ಸರಿ 16ಕ್ಕಿಂತಲೂ ಇನ್ನೂ ಹೆಚ್ಚಿಗೆ ನನ್ನ ಪರವಾದ ನಮ್ಮ ಗ್ರೂಪ್ನಲ್ಲಿ ಗೆದ್ದಿರ್ತಕ್ಕಂಥ ಸದಸ್ಯರುಗಳ ಪರವಾಗಿ ಇನ್ನೂ ಹೆಚ್ಚಿನ ಸದಸ್ಯರು ಈ ಸರಿ ಗೆಲ್ಬೋದು ಅಂತ ನಮ್ಮ ಅನಿಸಿಕೆ ಇದೆ. ಇಷ್ಟು ಮಾತಾಡ್ತೇನೆ. ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳೇ ನಾವೆಲ್ಲ ಹಿಂದೂ, ಇವತ್ತು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು, ಬಿಜೆಪಿ ಮುಖಂಡ, ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ. ಬಿಜೆಪಿ ಲಾಸ್ಟ್ ಟೈಮ್ ನಮ್ಮ ಪಂಚಾಯತಿ ನಮ್ಮ ಟ್ರೂಪಲ್ಲಿ ಅಧ್ಯಕ್ಷ ಮಾಡ್ಕೊಂಡಿದ್ದು, ಜನರಲ್ ಲೇಡಿ ಬಂದಿತ್ತು, ಜನರಲ್ ಜೆಂಟ್ಸ್ ಬಂದಿತ್ತು, ನಾನೇ ಉಪಾಧ್ಯಕ್ಷ ಆಗಿದ್ದೆ. ತುಮಕೂರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಪತ್ತಿನ ಸಹಕಾರ ಸಂಘದ ಸರ್ವ ಸದಸ್ಯರ ಸಭೆಯ ಅಧ್ಯಕ್ಷ ಟಿಎಸ್ ಗಟ್ಟಿರವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ತುಮಕೂರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಪತ್ತಿನ ಸಹಕಾರ ಸಂಘದ 2019-20 ಸಾಲಿನ ಸರ್ವ ಸದಸ್ಯರ ಸಭೆ ನಡೆಯಿತು. ಸಂಘದ ಅಧ್ಯಕ್ಷ ಟಿಎಸ್ ಗಟ್ಟಿರವರು ಅಧ್ಯಕ್ಷತೆಯಲ್ಲಿ ಸಭೆ ನಡೆದು ಸಂಘದ ಜಮಾ ಖರ್ಚು ಲಾಭ ನಷ್ಟದ ಬಗ್ಗೆ ಚರ್ಚಿಸಲಾಯಿತು. ಅನಂತರ ಅಧ್ಯಕ್ಷರು ಮಾತನಾಡಿ, ಕೊರೋನಾ ಸಂದರ್ಭದಲ್ಲೂ ಸಂಘ ಉತ್ತಮ ಸಾಧನೆ ಮಾಡಿಕೊಂಡು ಬಂದಿದೆ ಎಂದು ಹೇಳಿದರು. ಕೇಳೋಕ್ಕೆ ನಾವು ಏನೇನೋ ಯೋಜನೆಗಳು ಹಾಕ್ಕೊಳ್ತೀವಿ, ಅದು ಯಾಕೋ ಸಕ್ಸಸ್ ಆಗ್ತಿಲ್ಲ. ಒಮ್ಮೆ ಸರ್ಕಾರದಿಂದ ಏನಾದ್ರು ಅನುದಾನ ಕೇಳೋಣ ಅಂತ ಹೋದ್ವಿ, ಅನುದಾನ ಕೊಡೋಕ್ಕೆ ಯಾವುದೋ ಪ್ರಾವಿಷನ್ ಇಲ್ಲ ಅಂತ ಹೇಳಿದ್ರು. ಹೀಗಾಗಿ ಬಟ್ ನಾವು ಸಂಘ ಮುಗಿಸ್ಕೊಂಡು ಬಂದಿದ್ದೀವಿ, ಯಾಕೆಂದರೆ ಇಷ್ಟೊಂದು ಖರ್ಚುಗಳ ನಡುವೆನೂ ಕೂಡ ಇವತ್ತು ಆ್ಯಕ್ಚುಲಿ ನಾವು ಲಾಸ್ನಲ್ಲೇ ಇದ್ದೀವಿ. ನಾವು ಒಂದೇ ಒಂದು ವರ್ಷ ಒಂದು 25,000 ನಾವು ಲಾಭದಲ್ಲಿದ್ದೀವಿ. ಏನಪ್ಪ ಅಂದರೆ ಕಟ್ಟಡ ಅಲ್ಲಿ ಸ್ವಂತ ಕಟ್ಟಡಕ್ಕೆ ಹೋಗಿದ್ವಿ, ಅದರಿಂದ ಬಾಡಿಗೆ ಬಿಟ್ಟು ಬಾಡಿಗೆ ಅಂತ ನಾವು ಲಾಭ ಮಾಡ್ಕೊಂಡ್ವಿ. ಬಟ್ ನೋ ಲಾಸ್ ನೋ ಪ್ರಾಫಿಟ್ ಅಲ್ಲಿ ಇದ್ದೀವಿ. ಲಾಭ ಪುರಸ್ಕಾರ ಅಂತ ಮಾಡಿದ್ವಿ. ನಮ್ಮ ಷೇರುದಾರರಲ್ಲಿ ಮಕ್ಕಳು ಯಾರು ಎಸ್ ಎಲ್ ಸಿ ಪಿ ಯು ಸಿನಲ್ಲಿ ಹೆಚ್ಚಿನ ಅಂಕ ತಗೊಂಡಿದ್ದಾರೆ ಅವ್ರನ್ನ ಕರೆದು ಪುರಸ್ಕಾರ ಮಾಡೋದು ಅಂತ 2 ವರ್ಷ ಮಾಡಿ ಸುಮಾರು ಒಂದು 6-7 ಜನ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿ ಪುರಸ್ಕಾರ ಮಾಡಿ ಮಾಡಿದ್ವಿ. ತದನಂತರ ಉಪಾಧ್ಯಕ್ಷ ಕೆಬಿ ಚಂದ್ರಮೌಳಿ ಮಾತನಾಡಿ, ಸಂಘದ ಅಭಿವೃದ್ಧಿಗೆ ಎಲ್ಲರೂ ಕೈಜೋಡಿಸಬೇಕು, ಡೆಪಾಸಿಟ್ ಅನ್ನು ಹೆಚ್ಚು ಕೊಡಿಸುವ ಬಗ್ಗೆ ವಿಶೇಷ ಆಸಕ್ತಿ ವಹಿಸಬೇಕೆಂದು ಕೋರಿದರು. ನಾವು ಆ ಸಂಘದವರು ಕೂಡ ಹಲವಾರು ಸಲ ನಾನು ವೈಯಕ್ತಿಕವಾಗಿ ಮತ್ತೆ ಉಪಾಧ್ಯಕ್ಷನಾಗಿ ಅವರಲ್ಲಿ ಮನವಿ ಮಾಡಿಕೊಡ್ತಿದ್ದೀನಿ. ಅವರು ಏನಪ್ಪ ಅಂದ್ರೆ, ಕಾರ್ಯದರ್ಶಿ ಶಿವಮ್ಮರವರು ಜಮಾ ಖರ್ಚು ಬಗ್ಗೆ ಸಭೆಗೆ ಮಂಡಿಸಿ ಅನಂತರ ಒಪ್ಪಿಗೆ ಪಡೆದುಕೊಂಡರು. ಈ ಸಭೆಯಲ್ಲಿ ನಿರ್ದೇಶಕರುಗಳಾದ ಎನ್ಎಸ್ ಮಾರುತಿ ಪ್ರಸಾದ್, ಸಿಟಿಎಸ್ ಗೋವಿಂದಪ್ಪ, ಟಿಎಸ್ ಕುಮಾರ್, ಉದಯ್, ಟಿಎಚ್ ಲತಾ ಪಾಲ್ಗೊಂಡಿದ್ದರು. ಚಿಕ್ಕಬಳ್ಳಾಪುರದಲ್ಲಿ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು.
ದಕ್ಷಿಣ ಭಾರತ ಮಾನವ ಹಕ್ಕುಗಳ ಶಿಕ್ಷಣ ಮತ್ತು ಸಂರಕ್ಷಣಾ ಘಟಕ ಹಾಗೂ ಮಾನವ ಹಕ್ಕುಗಳ ಪ್ರಗತಿಪರ ಹೋರಾಟ ಸಮಿತಿಯಿಂದ ಚಿಕ್ಕಬಳ್ಳಾಪುರ ನಾಟ್ಯಪ್ರಿಯ ಡ್ಯಾನ್ಸ್ ಅಕಾಡೆಮಿ ಶಾಲೆ ಸಭಾಂಗಣದಲ್ಲಿ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ನಾರಾಯಣ ಸ್ವಾಮಿ ಮಾತನಾಡಿ, ಮಾನವ ಹುಟ್ಟಿನಿಂದಲೇ ತನ್ನ ಹಕ್ಕುಗಳನ್ನ ಪಡೆಯುವವನಾಗಿರುತ್ತಾನೆ. ವಂಚಿತರಾಗಿರುವ ಮಹಿಳೆ ಮತ್ತು ಮಕ್ಕಳು ತನ್ನ ಹಕ್ಕುಗಳ ಪ್ರತಿಪಾದನೆಗೆ ಅವಕಾಶಗಳಾಗಿವೆ. ಸಾಮಾನ್ಯ ಜನರಿಗೆ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸುವ ಕೆಲಸ ಎನ್ಜಿಒಗಳಿಂದ ಆಗಬೇಕಿದೆ ಎಂದರು. ಮಾನವ ಹಕ್ಕುಗಳು ನಾವು ಇವತ್ತಿನೆಲ್ಲ 1948 ವಿಶ್ವಸಂಸ್ಥೆ ಘೋಷಣೆ ಮಾಡಿ, ಅದರಲ್ಲಿ ಬಹಳ ಮುಖ್ಯವಾಗಿ ಘನತೆ ಮತ್ತು ಗೌರವ, ಮಹಿಳೆ ಮತ್ತು ಪುರುಷರು ಸಮಾನತೆಯನ್ನ ಕಾಣುವಂತ ಒಂದು ಘೋಷಣೆ ಮಾಡಿದ್ರು ಸಾರ್ವತ್ರಿಕವಾಗಿ. ಆ ನಿಟ್ಟಿನಲ್ಲಿ ಇವತ್ತು ಒಂದು 40-50 ವರ್ಷಗಳಾಗಿದೆ, ಕ್ರಮೇಣ ಬದಲಾವಣೆ ಆಗ್ತಾ ಬರ್ತಾ ಇದೆ. ಇವತ್ತು ನಮ್ಮ ರಾಜ್ಯದಲ್ಲಿ ಕೂಡ ಈ ಒಂದು ಆಯೋಗ, ಇವತ್ತು ನಮ್ಮ ಭೀಮಪ್ಪ ಹೇಳಿದ್ರು MSPDಯಲ್ಲಿ ಒಂದು ಆಯೋಗ ರಚನೆ ಮಾಡಿದ್ದಾರೆ. ಆಯೋಗದಲ್ಲಿ ಅಲ್ಲಿ ಕೂಡ ಜಿಲ್ಲಾ ಮಟ್ಟದ ಅಧ್ಯಕ್ಷರಿದ್ದಾರೆ. ಆನಂತರ ಬಂದ್ಬಿಟ್ಟು ಒಂದು IAS ಆಫೀಸರ್ ಕೂಡ ಇದಕ್ಕೆ ಸಂಚಾರಿದ್ದಾರೆ. ಹಾಗಾಗಿ ಇದು ಪ್ರತಿ ದಿವಸ ಬರುವಂತದ್ದಲ್ಲ, ಎಲ್ಲಿ ಉಲ್ಲಂಘನೆ ಆಗ್ತಾ ಇದೆ ಇರುವಂತ ಹಕ್ಕುಗಳಲ್ಲಿ. ಈಗ ಎಕ್ಸಾಂಪಲ್ ಎಲ್ಲ ಹೇಳಿದ್ರು, ಎಲ್ಲ ಪೂಜಾವ್ರು ಏನ್ ಹೇಳಿದ್ದಾರೆ, 75% ನನ್ನ ಇಲಾಖೆ ಸಂಬಂಧಪಟ್ಟಂತೆ ಬರ್ತದೆ, ಮಹಿಳೆಯರು ಮತ್ತು ಮಕ್ಕಳು ಪುರುಷರು. ಇನ್ನು ಈ ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷ ಪಿ ನಾಗರಾಜ್, ಸಂಯೋಜಕ ಭೀಮಪ್ಪ ಯಶವಂತ್, ಟ್ರಸ್ಟ್ ಅಧ್ಯಕ್ಷ ಶ್ರೀನಿವಾಸ್, ವಕೀಲ್ HN ಶ್ರೀನಿವಾಸ್, ಜಿಲ್ಲಾ ಸಂಚಾಲಕ ಮ್ಯಾಥ್ಯೂ ಮುನಿಯಪ್ಪ ಹಾಜರಿದ್ದರು. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದಲ್ಲಿ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರುಗಳನ್ನ ಸನ್ಮಾನಿಸಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ವತಿಯಿಂದ ನೂತನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರುಗಳನ್ನ ಸನ್ಮಾನಿಸಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇತ್ತೀಚೆಗೆ 6 ತಾಲೂಕುಗಳಲ್ಲಿ ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘ ಚುನಾವಣೆ ನಡೆದಿತ್ತು. ಅದರ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘ ಎಲ್ಲಾ ತಾಲೂಕುಗಳ ಅಧ್ಯಕ್ಷರನ್ನು ಜಿಲ್ಲಾ ಕೇಂದ್ರದ ಕಚೇರಿಯಲ್ಲಿ ಸನ್ಮಾನಿಸಿದೆ. ಸಮಾರಂಭದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಕ್ಷರಿ ಅವರು ಪಾಲ್ಗೊಂಡು ಮಾತನಾಡಿ, ಕೇಂದ್ರ ಮಾದರಿ ವೇತನದಂತೆ ರಾಜ್ಯ ಸರ್ಕಾರಿ ನೌಕರರಿಗೂ ಅನ್ವಯ ಸೇರಿದಂತೆ NPS ರದ್ದುಪಡಿಸುವುದು, ನೌಕರರಿಗೆ ನಗದು ರಹಿತ ಚಿಕಿತ್ಸಾ ವೆಚ್ಚ ಭರಿಸುವುದು, ಬಾಕಿ ಇರುವ ತುಟಿ ಭತ್ತೆಯನ್ನ ಬಿಡುಗಡೆಗೊಳಿಸುವಂತೆ ಮುಂದಿನ ದಿನಗಳಲ್ಲಿ ಸರ್ಕಾರವನ್ನು ಒತ್ತಾಯಿಸಲಾಗುವುದು ಎಂದರು. ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಜಿಲ್ಲಾ ಶಾಖೆ ಚಿಕ್ಕಬಳ್ಳಾಪುರ ವತಿಯಿಂದ ದಿನಾಂಕ December 19 ಅಂದರೆ ನಿನ್ನೆ 2020-2025 ಅವಧಿಗೆ ನಡೆದಂತ ಶಿಕ್ಷಕರ ಸಂಘದ ಚುನಾವಣೆಯಲ್ಲಿ ವಿಜೇತರಾಗಿರುವಂಥ ಎಲ್ಲ ಜಿಲ್ಲೆಯಲ್ಲಿರುವ ಎಲ್ಲ ವಿಜೇತರ ಅಭ್ಯರ್ಥಿಗಳಿಗೆ ಒಂದು ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೇಂದ್ರ ಸಂಘದ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಷಡಕ್ಷರಿ ಅವರು ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ಜಗದೀಶ್ ಗೌಡ ಪಾಟೀಲ್ರವರು, ಹಾಗೆಯೇ ಖಜಾಂಚಿಗಳಾದಂಥ ಶ್ರೀ ಶ್ರೀನಿವಾಸ್ ಅವರು, ಹಾಗೆಯೇ ಗೌರವಾಧ್ಯಕ್ಷರಾದಂಥ ಶಿವರುದ್ರಯ್ಯರವರು, ಹಾಗೆಯೇ ಇತರ ಎಲ್ಲ ಸಂಘದ ಕೇಂದ್ರ ಸಂಘದ ಪದಾಧಿಕಾರಿಗಳು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಇನ್ನು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷರಾದ ಹರೀಶ್, ಪ್ರಧಾನ ಕಾರ್ಯದರ್ಶಿಯಾದ ಜಗದೀಶ್ ಗೌಡಪ್ಪ, ಖಜಾಂಚಿ ಶ್ರೀನಿವಾಸ್, ನಾಗರಾಜು, ದಿನೇಶ್, ಅಶೋಕ್, ನಾರಾಯಣ ಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.